ಜನರು ಪ್ರಾಣಶಕ್ತಿಯನ್ನ ಬಳಸೋದನ್ನ ಕಲ್ತಿರೋದು ಬೇರೆಯವರಿಗೆ ಹಾನಿ ಮಾಡೋಕ್ಕೆ. ಇದು ಅತ್ಯಂತ ಕೆಟ್ಟ ಕರ್ಮ, ಇದನ್ನು ದುರುಪಯೋಗಿಸಬಾರ್ದು. ಯಾರನ್ನೋ ಗುಣಪಡಿಸಿ ದೊಡ್ಡ ಕೆಲಸ ಮಾಡ್ತಿದ್ದೀರಿ ಅಂದ್ಕೋತೀರಿ. ಜೀವನದ ಪ್ರತಿ ಕ್ಷಣ ಹೀಗಿದ್ರೆ ನೀವು ಕರ್ಮದ ಬಂಧನವನ್ನ ಬಿಡಿಸಿದ ಹಾಗೆ. 90% ಉಳಿದ 10%ಗೆ ನಾನಿದ್ದೀನಿ. ಕರ್ಮ ಅಂದ್ರೆ ಕಾರ್ಯ. 4 ರೀತಿಯ ಕಾರ್ಯಗಳಿವೆ: ದೈಹಿಕ, ಮಾನಸಿಕ, ಭಾವನಾತ್ಮಕ ಮತ್ತು ಪ್ರಾಣಶಕ್ತಿ. ಇವುಗಳಲ್ಲಿ ಪ್ರಾಣಶಕ್ತಿಯದ್ದು ಹೆಚ್ಚು ಮುಖ್ಯವಾದ, ಹೆಚ್ಚು ಆಳಕ್ಕೆ ಇಳಿಯುವ ಮತ್ತು ಸರಿಯಾದ ರೀತಿಯಲ್ಲಿ ಮಾಡಿದರೆ ಹೆಚ್ಚು ಮುಕ್ತಿದಾಯಕವಾದದ್ದು. ತಪ್ಪಾಗಿ ಮಾಡಿದರೆ ಅನುಚಿತವಾದ ಪ್ರಾಣಶಕ್ತಿಯ ಕಾರ್ಯಗಳು ನಿಮ್ಮ ಜೀವನದ ಮೇಲೆ ಬೀರೋ ಪರಿಣಾಮ ಅನುಚಿತವಾದ ದೈಹಿಕ ಕಾರ್ಯ, ಮಾನಸಿಕ ಕಾರ್ಯ ಮತ್ತು ಭಾವನಾತ್ಮಕ ಕಾರ್ಯಗಳಿಗಿಂತ ಹೆಚ್ಚಿರುತ್ತೆ. ಅನುಚಿತ ಪ್ರಾಣಶಕ್ತಿಯ ಕಾರ್ಯಗಳು ಅಂದರೆ ಏನು? ಒಂದು ವಿಷಯ ಏನು ಅಂದರೆ, ದುರದೃಷ್ಟವಶಾತ್ ನಾನು ಕೆಲವೊಂದನ್ನೆಲ್ಲ ನೋಡಬೇಕಾಯ್ತು. ಅದನ್ನ ನೋಡಕ್ಕೆ ಬಯಸಿರಲಿಲ್ಲ. ಜನರು ಪ್ರಾಣಶಕ್ತಿಯಲ್ಲಿನ ನಮ್ಯತೆಯನ್ನು ದುರುಪಯೋಗ ಮಾಡಕ್ಕೆ ನೋಡ್ತಾರೆ. ಯೋಗಾಭ್ಯಾಸಗಳಿಂದ ಅಥವಾ ಮುಖ್ಯವಾಗಿ ಕೆಲವು ದೀಕ್ಷೆಗಳಿಂದ ಪಡೆದದ್ದನ್ನು ಕೆಲವು ಅತಿ ಬುದ್ಧಿವಂತರಿರ್ತಾರೆ. ಅವರಿಗೆ ದೀಕ್ಷೆ ನೀಡಿದಾಗ, ಅದಿನ್ನು ಹೊಸತಾಗಿದ್ದಾಗ, ಪ್ರಾಣಶಕ್ತಿಯಿಂದ ಹೊರಹೊಮ್ಮುತ್ತಾ ಇದ್ದಾಗ ಅದನ್ನ ಬೇರೆ ಯಾವುದಕ್ಕೂ ಬಳಸೋಕ್ಕೆ ನೋಡ್ತಾರೆ. ಅವರು ಅದನ್ನು ಪಕ್ಕದ ಮನೆಯವರನ್ನ ಪ್ರಭಾವಿಸೋಕ್ಕೆ ಅಥವಾ ಅದರಿಂದ ದುಡ್ಡು ಮಾಡೋಕ್ಕೆ ಅಥವಾ ಇನ್ಯಾವುದೋ ರೀತಿಯಲ್ಲಿ ಬಳಸ್ತಾರೆ. What was offered to them for their well-being, they try to do something else that can happen. Or a better example would be, ಯಾವುದನ್ನು ಅವರ ಒಳಿತಿಗೆ ಸಮರ್ಪಿಸಲಾಗಿತ್ತು ಅದರಿಂದ ಇನ್ನೇನೋ ಮಾಡಕ್ಕೆ ನೋಡ್ತಾರೆ. ಅದು ನಡೀಬಹುದು. ಇನ್ನೂ ಉತ್ತಮ ಉದಾಹರಣೆ ಎಂದ್ರೆ, ನಕಾರಾತ್ಮಕ ಕಾರ್ಯಗಳನ್ನು ಹಲವಾರು ರೀತಿಯಲ್ಲಿ ಮಾಡಬಹುದು. ನೀವಿಲ್ಲಿ ಕೂತು ಯೋಚಿಸ್ತೀರಿ, ನಿಮಗೆ ಇಷ್ಟ ಆಗದವರು ಯಾರೋ ಒಬ್ಬರು ಸಾಯಿಲಿ ಅಂತ, ಅಥವಾ ಅವರನ್ನ ಕೊಲ್ಲೋದು ಹೇಗೆ ಅನ್ನೋದನ್ನ ಕೂಡ ಯೋಚಿಸಿದ್ರಿ. ಇದರ ಪ್ರಭಾವ ಸ್ವಲ್ಪ ಮಟ್ಟಿಗೆ ನಿಮ್ಮೇಲಾಗುತ್ತೆ. ಇನ್ನೊಂದು ಹಂತದಲ್ಲಿ ಒಂದು ಯೋಚನೆ ಬಂತು. ಕೇವಲ ಯೋಚನೆ ಅಲ್ಲ, ಗಾಢವಾದ ಭಾವನೆಯೂ ಇತ್ತು. ಈಗಿದು ನಿಮ್ಮ ಮೇಲೆ ತುಂಬಾ ಆಳವಾದ ಪ್ರಭಾವ ಬೀರುತ್ತೆ. ನೀವು ಈ ಯೋಚನೆ ಭಾವನೆ ಮೇಲೆ ಕಾರ್ಯಪ್ರವೃತ್ತರಾಗಿ ನಿಜವಾಗಿಯೂ ಆ ಕಾರ್ಯನ ಮಾಡಿದ್ರಿ, ಆಗ ನಿಮ್ಮ ಮೇಲೆ ಅದರ ಪ್ರಭಾವ ಇನ್ನೂ ಆಳವಾಗಿರುತ್ತೆ. ಈಗ ನಿಮಗೆ ಗೊತ್ತು ಇವನ್ನೆಲ್ಲ ಮಾಡಿದರೆ ಪರಿಣಾಮವನ್ನು ಎದುರಿಸಬೇಕು ಅಂತ. ಹಾಗಾಗಿ ಇನ್ನೊಂದು ದಾರಿ ಹುಡುಕ್ತೀರಿ. ಪ್ರಾಣಶಕ್ತಿಯ ನಿಟ್ಟಿನಲ್ಲಿ ಕೆಲವೊಂದು ಕಾರ್ಯಗಳನ್ನು ಮಾಡೋರನ್ನ ಹುಡುಕ್ತೀರಿ. ಅವರ ಮೂಲಕ ನಿಮಗೆ ಇಷ್ಟ ಆಗದವರು ಸಾಯ್ತಾರೆ. ಒಂದಿಡೀ ವಿಜ್ಞಾನ ಇದೆ. 4 ವೇದಗಳಲ್ಲಿ ಒಂದು ವೇದ ಇದಕ್ಕೆ ಸಮರ್ಪಿತವಾಗಿದೆ. ಅದನ್ನ ಅಥರ್ವಣ ವೇದ ಅಂತಾರೆ. ಇದು ಇರೋದು ಪ್ರಾಣಶಕ್ತಿಗಳನ್ನ ನಿಮ್ಮ ಲಾಭಕ್ಕೆ ಮತ್ತು ಬೇರೆಯವರ ಹಾನಿಗೆ ಬಳಸೋದರ ಬಗ್ಗೆ. ಈ ಪದಗಳನ್ನ ಕೇಳಿರಬಹುದು: ಬ್ಲ್ಯಾಕ್ ಮ್ಯಾಜಿಕ್, ವೂಡು ಮತ್ತು ಪಿಲಿಶೂನ್ಯಂ. ಅದನ್ನ ಏನಾದರೂ ಕರೀರಿ. ಇಲ್ಲಿ ಜನರು ಪ್ರಾಣಶಕ್ತಿಗಳನ್ನ ಬಳಸೋದನ್ನ ಕಲಿತಿರೋದು ಬೇರೆಯವರಿಗೆ ಹಾನಿ ಮಾಡೋಕ್ಕೆ. ಪ್ರಾಣಶಕ್ತಿಯಿಂದ ಯಾರನ್ನೋ ಪ್ರಭಾವಿಸೋಕ್ಕೆ ನೋಡಿದರೆ ನಿಮ್ಮ ಯಾವುದೋ ಲಾಭಕ್ಕಾಗಿ, ಅದು ಅತ್ಯಂತ ಕೆಟ್ಟ ಕರ್ಮ. ಯಾಕೆಂದರೆ ಇದರ ಪರಿಣಾಮ ನಿಮ್ಮೊಳಗೆ ಅತ್ಯಂತ ಆಳವಾಗಿ ಹೋಗುತ್ತೆ. ಯಾಕೆಂದರೆ ಇದಕ್ಕೆ ನಿಮ್ಮ ಪ್ರಾಣಶಕ್ತಿಗಳನ್ನು ಬಳಸ್ತಿದ್ದೀರಿ. ಈ ಕಾರಣಕ್ಕಾಗಿಯೇ ಶಾಂಭವಿಯಂತಹ ಸರಳವಾದ ಪ್ರಕ್ರಿಯೆಯ ದೀಕ್ಷೆ ಕೊಡುವಾಗ ಕೂಡ ನಾನು ನಿಮಗೆ ಜಗತ್ತಿಗೆ ತಾಯಿಯಾಗುವ ಹೆಜ್ಜೆ ತೆಗೆದುಕೊಳ್ಳಿ ಅನ್ನೋದು. ನೀವು ಅದನ್ನು ದುರುಪಯೋಗಿಸದೆ ಎಲ್ಲರನ್ನೂ ನಿಮ್ಮವರನ್ನಾಗಿ ನೋಡಲಿ ಅಂತ. ಯಾಕಂದರೆ ಶಕ್ತಿಯ ವರ್ಧನೆ ಗಾಢವಾದ ಜವಾಬ್ದಾರಿಯೊಂದಿಗೆ ಬರಬೇಕು. ಶಕ್ತಿಯ ವರ್ಧನೆ ಆಳವಾದ ಒಳಗೂಡಿಸಿಕೊಳ್ಳುವಿಕೆಯ ಆಯಾಮದೊಂದಿಗೆ ಬರಬೇಕು. ಒಳಗೂಡಿಸಿಕೊಳ್ಳುವಿಕೆ ಇಲ್ಲದೆ ನೀವು ಪ್ರಾಣಶಕ್ತಿಯನ್ನು ಬಳಸಿದರೆ ಅದು ಅತ್ಯಂತ ಕೆಟ್ಟ ಕರ್ಮವಾಗುತ್ತೆ. ಹಾಗಾಗಿ ಯಾರಿಗೆಲ್ಲ ದೀಕ್ಷೆಯಿಂದ ಜೀವನದಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಆಗ್ತಾ ಇದೆಯೋ ಅವರು ಕಾಳಜಿ ವಹಿಸಬೇಕು, ಅತ್ಯಂತ ಕಾಳಜಿ ವಹಿಸಬೇಕು. ಪರಿವರ್ತನೆಯ ಈ
ಸಾಮರ್ಥ್ಯವನ್ನು ಬೇರೆ ಏನನ್ನೋ ಮಾಡೋಕ್ಕೆ ಬಳಸಬಾರ್ದು. ಖಂಡಿತ ನಿಮ್ಮಲ್ಲಿ ಕೆಲವರು ಯಾರನ್ನೋ ಗುಣಪಡಿಸಿ ಬೇರೆ ಯಾವುದೋ ರೀತಿಯಲ್ಲಿ ಅವರ ಜೀವನದಲ್ಲಿ ಮಧ್ಯೆ ಪ್ರವೇಶಿಸಿ ಅದ್ಭುತ ಕೆಲಸ ಮಾಡ್ತಿದ್ದೀರಿ ಅಂದ್ಕೊಂಡಿರಬಹುದು. ಇಲ್ಲ, ನೀವು ಮಾಡೋ ಅತ್ಯಂತ ಕೆಟ್ಟ ಕರ್ಮ ಇದು. ಯಾಕೆಂದರೆ ಒಮ್ಮೆ ನೀವು ಪ್ರಾಣಶಕ್ತಿಗಳನ್ನು ಬಳಸೋಕೆ ಯತ್ನಿಸಿದರೆ ಮತ್ತು ನೀವಿನ್ನು ಕೋಪಕ್ಕೆ ಎಡೆ ಮಾಡಿಕೊಡ್ತಿದ್ರೆ, ಯಾವುದು ನೀವು ಯಾವುದು ನೀವಲ್ಲ ಅನ್ನೋ ಗಡಿಯನ್ನು ಹಾಕಿಕೊಳ್ತಿದ್ರೆ, ಯಾವುದು ನಿಮ್ಮದು ಯಾವುದು ನಿಮ್ಮದಲ್ಲ ಅನ್ನೋದೆಲ್ಲ ಇನ್ನೂ ಇದ್ರೆ, ನೀವು ಪ್ರಾಣಶಕ್ತಿಯನ್ನು ಬಳಸಿ ಯಾವಾಗಲೂ ಏನನ್ನೂ ಮಾಡಬಾರದು. ಯಾಕೆಂದರೆ ಇದು ನೀವು ಮಾಡೋ ಅತ್ಯಂತ ಪರಿಣಾಮಕಾರಿ ಕರ್ಮ. ಈ ಕಾರಣಕ್ಕಾಗಿಯೇ ಶಾಂಭವಿಯ ಪ್ರಾಥಮಿಕ ಅಭ್ಯಾಸಗಳ ದೀಕ್ಷೆ ಕೊಡುವಾಗಲೂ ನೀವು ಜಗತ್ತಿಗೆ ತಾಯಿಯಾಗಬೇಕು. ಇದು ಕೂಡ ಕರ್ಮವನ್ನು ಕಳೆದುಕೊಳ್ಳೋಕ್ಕೆ ಒಂದು ಅದ್ಭುತವಾದ ದಾರಿ. ಜೀವನದ ಪ್ರತಿ ಕ್ಷಣ ನೀವು ಜಗತ್ತಿಗೆ ತಾಯಿಯಾಗಿ ಒಳಗೂಡಿಸಿಕೊಳ್ಳುವ ಭಾವದಲ್ಲಿದ್ದರೆ, ಯಾವುದು ನಿಮ್ಮದು ಮತ್ತು ಯಾವುದು ನಿಮ್ಮದಲ್ಲ ಅನ್ನೋದರ ನಡುವೆ ಭೇದ ಭಾವ ಮಾಡದಿದ್ದರೆ, ಸದ್ಯ ಈಗ ಯಾವುದು ನೀವು ಯಾವುದು ನೀವಲ್ಲ ಅನ್ನೋ ಭೇದ ಮಾಡದೇ ಇರೋಕ್ಕೆ ನಿಮಗಾಗಲ್ಲ. ಕೊನೆ ಪಕ್ಷ ಯಾವುದು ನಿಮ್ಮದು ಯಾವುದು ನಿಮ್ಮದಲ್ಲ ಅನ್ನೋದನ್ನು ತೆಗೆದುಹಾಕಿದರೆ ನೀವು ಕರ್ಮದ ಬಂಧನವನ್ನು ಬಿಡಿಸಿದ ಹಾಗೆ. 90% ನನ್ನನ್ನು ನಂಬಿ, ಕರ್ಮದ ಎಲ್ಲ ಆಯಾಮಗಳ 90% ನೀವು ಆ ಬಂಧನವನ್ನು ಬಿಡಿಸಿದ ಹಾಗೆ. ಉಳಿದ 10%ಗೆ ನಾನಿದ್ದೀನಿ.